I've been. Stupid silence. You've been standing right there all alone. ಹೇ ಗೈಸ್, ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಎಕ್ಸಾಮ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಕ್ಸಾಮ್ ಇರೋದು ಬಂದು ನಾಳೆ. ಸೊ ಲಾಸ್ಟ್ ಟು ಎಕ್ಸಾಮ್ಸ್ ಇದೆ ಇನ್ನು, ಬಿಸ್ನೆಸ್ ಎನ್ವಿರಾನ್ಮೆಂಟ್ ಮತ್ತು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಅಕೌಂಟ್ಸ್ ಅದೆಲ್ಲ ಆಗೋಯಿತು. ಚೆನ್ನಾಗೇ ಮಾಡಿದ್ದೀನಿ ನನ್ನ ಪ್ರಕಾರ. ನೋಡೋಣ ಸೆಮ್ ರಿಸಲ್ಟು, ಇನ್ನೊಂದು 6 ತಿಂಗಳು ಬಿಟ್ಟು ಬರುತ್ತೆ, ಅವಾಗ ನೋಡ್ಕೊಳ್ಳೋಣ ಅಂತೆ. ಇವತ್ತು ಇನ್ನು ನಾನೇನು ಸ್ಟಾರ್ಟ್ ಮಾಡಿಲ್ಲ ಓದೋಕ್ಕೆ. ಇಟ್ಸ್ ಆಲ್ರೆಡಿ 3:00 ಅನ್ಸುತ್ತೆ ಮಧ್ಯಾಹ್ನ. ಫುಲ್ ಕ್ಲೌಡಿ ಆಗಿದೆ, ಓದೋಕ್ಕೆ ಮೂಡ್ ಬರ್ತಾ ಇಲ್ಲ. ಬಟ್ ಓದ್ತೀನಿ, ಆಮೇಲೆ ಸ್ವಲ್ಪ ಹೊತ್ತಾಗಲಿ ಓದ್ತೀನಿ. ಬಟ್ ತಲೆ ಸ್ನಾನ ಮಾಡ್ಕೊಬೇಕು, ಆಯಿಲ್ ಹಾಕೊಂಡು. ಹೆಂಗೂ ಸಂಡೇ ಅಲ್ವಾ ಅಂತ. ಅದನ್ನ ಬಿಟ್ಟರೆ ಹೋಗಿ ಓದ್ಕೊಂಡು ನಾಳೆ ಎಕ್ಸಾಮ್ ಬರೆದ್ರೆ ಲಾಸ್ಟ್ ಒಂದು ಎಕ್ಸಾಮ್, ಅದಾದಮೇಲೆ ನನ್ನ ಬರ್ತಡೇ. ಅದೆಲ್ಲ ಬಿಡಿ, ಫಸ್ಟ್ ಸೆಮ್ ಅಲ್ಲ, ನನ್ನ ರಿಸಲ್ಟು 9.2. ಶಬ್ಬಾಸ್ ಬೇಟ, ಬಹುತ್ ಬಡಿಯಾ. ಯಾ, 9.2 SGPA CGPA. ಫುಲ್ ಖುಷಿ ಆಗೋಯ್ತು. ಇಷ್ಟೊಂದು ಚೆನ್ನಾಗಲ್ಲ, ನಾನು ಓದ್ತೀನಿ ಅಂತ ನಂಬಿಕೆನೇ ಬಂದಿಲ್ಲ. ಬಟ್ ನಾನು ಒಳ್ಳೆ ಹುಡುಗಿ, ಯೂಟ್ಯೂಬ್ ಮಾಡ್ತೀನಿ, ಓದ್ತೀನಿ, ಏನು ಮಾಡ್ತೀನಿ, ಇಷ್ಟು ತಿಂತೀನಿ ಮಾಡ್ಕೊತೀನಿ, ಅದೆಲ್ಲ ಕಾಮನ್. ಸೊ ಇವತ್ತು ಓದ್ಕೊಂಡೋಗಿ ನಾಳೆ ಹೆಂಗೆ ಎಕ್ಸಾಮ್ನ ಬರಿತೀವಿ ನೋಡೋಣ ಬನ್ನಿ. ಸೊ ಹಾಯ್ ಗೈಸ್, ಇವಾಗ ಟೈಮ್ ಬಂದು 7:00 ಈವ್ನಿಂಗ್ ಆಯಿತಾ. ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಓದೋಕ್ಕೆ, ಮಾಡಿದ್ದೀನಿ ಬಟ್ ಇನ್ನೂ 1 ಚಾಪ್ಟರ್ ಕೂಡ ಮುಗಿಸಿಲ್ಲ. ಟೋಟಲ್ 5 ಚಾಪ್ಟರ್ಸ್ ಇರೋದು. ಏ ಓದೋಣ ಬಿಡು, ಓದೋಣ ಬಿಡು ಅಂತ ಸುಮ್ಮನೆ ಇದ್ದೀನಿ. ನನಗೆ ಒಂದು 8 ಗಂಟೆ 9 ಗಂಟೆ ಆಗುತ್ತೆ ನೋಡಿ, 9:00 ಆಯಿತು ಅಂತ ಗೊತ್ತಾಗುತ್ತೆ ಅಲ್ಲ, ಆಗ ನನಗೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಏ ಆಮೇಲೆ ಓದೋಣ, ಆಮೇಲೆ ಓದೋಣ ಅಂದ್ಕೊತೀನಿ. ಸೊ ನನಗೆ ಏನಕ್ಕೆ ಅಂದರೆ ಈ ಥರ ಆಗ್ತಿರೋದು, ಇದು ಆಫ್ಟರ್ನೂನ್ ಎಕ್ಸಾಮ್ ಇದೆ ಅಲ್ಲ. ಸೊ ಆ ರೀಸನ್ಗೆ ಏ ಬೆಳಗ್ಗೆನೂ ಬೆಳಗ್ಗೆ ಇಷ್ಟೊತ್ತು ಆಲ್ಮೋಸ್ಟ್ 4 hours to 5 hours ಸಿಗುತ್ತೆ. ಆಮೇಲೆ ಅದಕ್ಕೋಸ್ಕರನೇ ನಾನು ಹಂಗೆ ಮುಂದೆ ಹಾಕ್ಕೊಂಡು ಆಮೇಲೆ ಓದೋಣ ಅಂದ್ಕೊತೀನಿ. ಇವಾಗ ಅದೆಲ್ಲ ಬೇಡ. ಇವಾಗ ನನ್ನ ಬರ್ಡೇಗೆ ನಾನು 3 ಡ್ರೆಸ್ಸಸ್ಸು, ನನ್ನ ಲಾಸ್ಟ್ ಲೋಕಲ್ ಕೂಡ ನೋಡಿರ್ಬೋದು, ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ವಿಡಿಯೋ ಕಾಂಪ್ಲೆಕ್ಸ್ ಕೂಡ ಹೋಗಿದ್ದೆ, ಅಲ್ಲೂ ಬಟ್ಟೆ ತೊಗೊಂಡಿಲ್ಲ, ಆನ್ಲೈನಲ್ಲಿ ತೊಗೊತೀನಿ ಅಂದೆ ಅಲ್ವ. ಸೊ ಆಲ್ರೆಡಿ 2 ಡ್ರೆಸ್ಸಸ್ ಬಂದಿದೆ. ಫಸ್ಟ್ ಡ್ರೆಸ್ ಬಂದು ಒಂದು ಟಾಪ್ ಥರ, ವೈಟ್ ಟಾಪ್ ಥರ, ವೈಟ್ ಕ್ರಾಪ್ ಟಾಪ್, ನೋ ಟಾಪ್ ಥರ, ಅದು ಜೀನ್ಸ್ ಮೇಲೆ ಹಾಕ್ಕೊಳ್ಳೋಕ್ಕೆ, ಅದು ನಮ್ಮ ಮಮ್ಮಿ ನಮ್ಮ ಮಕ್ಕಳ ಜೊತೆ ಆಚೆ ಹೋಗ್ತೀನಲ್ಲ ಊಟಕ್ಕೆ. ಸೊ ಅದಕ್ಕೆ ಇನ್ನೊಂದು ಪಿಂಕ್, ಬೇಬಿ ಪಿಂಕ್ ಮೇಲೆ ರೆಡ್ ಹಾಕ್ಸ್ ಇದೆ. ಸೊ ಅದು ಬಂದು ಬಾಡಿ ಕಾಂಟ್ರಾಸ್ಟ್ ಲೈಟಾಗಿ ಟೈಟ್ ಇದೆ. ಎಕ್ಸ್ಚೇಂಜ್ ಮಾಡಿಸಿದ್ರೆ August 2 ನನ್ನ ಬರ್ಡೇ ದಿನ ಬರುತ್ತೆ. ಸೊ ಎಕ್ಸ್ಚೇಂಜ್ ಮಾಡಿಸ್ತಿಲ್ಲ, ಅದಕ್ಕೆ ಶೇಪ್ ವೇರ್ ಏನಾದರೂ ಹಾಕ್ಕೊಂಡು ಮ್ಯಾನೇಜ್ ಮಾಡೋಣ ಅಂತ. ಸೊ ಅಲ್ಲಿಗೆ 2 ಡ್ರೆಸ್ಸಸ್ ಆಯಿತು. ನನ್ನ ಫ್ರೆಂಡ್ಸ್ ಜೊತೆ ಹೋಗೋಕ್ಕೆ ನನ್ನ ಹತ್ರ ಡ್ರೆಸ್ ಇರಲಿಲ್ಲ, ಬಾಡಿ ಕಾಂಟ್ರಾಸ್ ಹಾಕ್ಕೊಳ್ಳೋಕ್ಕಾಗಲ್ಲ ಆ್ಯಂಡ್ ಬರ್ಡೇ ಅಲ್ವ, ಇರಲಿ ಬಿಡು ಅಂತ ಒಂದು ಕಾರ್ಡ್ ಸೆಟ್ ತೊಗೊಂಡಿದ್ದೀನಿ. ಇವಾಗ ಬಂತು ಪಾರ್ಸೆಲ್ ಅಮೆಝಾನ್ ಅಂತ, ಇಲ್ಲಿ ಅಮೆಝಾನ್ ಅಮೆಝಾನಲ್ಲಿ ಈಗ ಪಾರ್ಸೆಲ್ ಬಂತು. ಆಮೇಲೆ ಅದ್ರ ಜೊತೆಗೆ ನನಗೆ ನಾನು ಏನಾದರೂ ಗಿಫ್ಟ್ ಕೊಟ್ಕೊಬೇಕು ಅಲ್ವಾ ಅಂತ ಯೋಚನೆ ಮಾಡಿ ನಾನು ಒಂದು ಪರ್ಫ್ಯೂಮ್ ತೊಗೊಂಡೆ. ಇಲ್ಲಿ ಇದನ್ನು ಓಪನ್ ಮಾಡಿ ಅಮ್ಮ ರುಕೋ ಜರಾ ಸಬರ್ಗರು, ಓಪನ್ ಮಾಡಿ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡ್ತೀನಿ. ಬಟ್ ಅದೆಲ್ಲ ಬಿಡಿ, ಓದಬೇಕು. ಯಾಕೋ ಇವಾಗ ಟೆನ್ಷನ್ ಆಗ್ತಾಯಿದೆ, ತಲೆ ಸ್ನಾನ ಎಲ್ಲ ಆಯಿತು, ಓದೋಣ. ಓದೋಕ್ಕಿಂತ ಮುಂಚೆ ಇಂಟ್ರೆಸ್ಟಿಂಗ್ ಅದನ್ನು ಟ್ರೈ ಮಾಡಿಬಿಟ್ಟು ಈ ಪರ್ಫ್ಯೂಮ್ ಹೆಂಗಿದೆ ನೋಡಿಬಿಟ್ಟು ಏನಂತಾರೆ ವೆನಿಲಾ ಫ್ರೇಗ್ರೆನ್ಸ್ ಅನ್ನು. ಸೊ ಯಾವತ್ತೂ ವೆನಿಲಾ ನೋಟ್ಸ್ ಇರೋದಂತು ಟ್ರೈ ಮಾಡಿಲ್ಲ. ಸೊ ಟ್ರೈ ಮಾಡಿ ನೋಡೋಣ ಯಾವ್ದ್ರದ್ದು. ನೆನಪಾಗ್ತಾ ಇರಿ, ನೋಡ್ಕೊಂಡು ನೋಡ್ಕೊಂಡ್ಬಂದೆ. ಇಟ್ಸ್ ಫ್ರಮ್ ಪ್ಲಮ್, ಕ್ಯಾರಮೆಲ್ ವೆನಿಲಾ ಅಲ್ಲ, ಸ್ಮೋಕಿಂಗ್ ವೆನಿಲಾ ಅಂತ. ಜಸ್ಟ್ 15 ml ಬಾಟಲ್, ಫಸ್ಟ್ ಟೈಮ್ ಅಲ್ಲ ಟ್ರೈ ಮಾಡೋಣ ಪಾಕೆಟ್ ಪರ್ಫ್ಯೂಮ್ ಥರ. ಸೊ ಅಷ್ಟೇ, ಓದಬೇಕು, ಓದ್ಬಿಟ್ಟು ಮಲ್ಕೊಬೇಕು. ನೈಟ್ ಹಂಗೆ ಒಂದು 12, ಇವಾಗಿನ 7:00 ಅಲ್ಲ, 5 hours ಇದೆ. 5 hours ಅಲ್ಲಿ ಅಟ್ಲೀಸ್ಟ್ 4 hours ಓದಿದ್ರೆ ಅಟ್ಲೀಸ್ಟ್ ಒಂದು 4 ಚಾಪ್ಟರ್ಸ್ ಮುಗಿಸಿ ಬೆಳಗ್ಗೆ 1 ಚಾಪ್ಟರ್ ಇಟ್ಕೊಂಡ್ರು ಆಗುತ್ತೆ. ಹಂಗಂತೀನಿ, ಇವಾಗ ಓದೋದೇ ಒಂದು 2 ಚಾಪ್ಟರ್, ಬೆಳಗ್ಗೆಗೆ 3 ಚಾಪ್ಟರ್ ಇಟ್ಕೊಂಡು ಫುಲ್ಲು ಟೆನ್ಷನಲ್ಲಿ ಓದ್ಕೊಂಡು ಟೆನ್ಷನಲ್ಲಿ ಎಕ್ಸಾಮ್ ಬರ್ದು ಮನೆಗೆ ಬರ್ತಾರಂಗೆ 4 hours ಮಲ್ಕೊಂಬಿಟ್ಟಿರ್ತೀನಿ. 5 ಗಂಟೆ 5:30 ಬರ್ತೀನಿ, 6 ಗಂಟೆ ಅಷ್ಟಲ್ಲಿ ತಿಂದು 6 ಗಂಟೆಗೆ ಮಲಗಿದ್ರೆ ಎಕ್ಸಾಮ್ ಮುಗ್ದಿದ್ದ ದಿನ 10:00 ಎದ್ದೇಳ್ತೀನಿ. ಆಮೇಲೆ ನೈಟ್ ಫುಲ್ ಆ್ಯಕ್ಟಿವ್, 3-4 ಏನೂ ಮಾಡೋಕ್ಕಾಗಲ್ಲ, ಸ್ಲೀಪ್ ಶೆಡ್ಯೂಲ್ ಹಂಗಾಗಿದೆ. ಬಟ್ ಸ್ಟಿಲ್ ಪರವಾಗಿಲ್ಲ, ಎಕ್ಸಾಮ್ ಟೈಮಲ್ಲಿ ಇರಲಿ ಓಕೆ ಅಂತ ಸುಮ್ಮನೆ ಆಗಿರ್ತೀನಿ. ಬೇರೆ ಟೈಮಲ್ಲಿ ಬೇಗ ಮಲ್ಗಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಇವಾಗ ಯಾ ಇದನ್ನು ನನ್ನ ಡ್ರೆಸ್ ನಾನು ಸರಿ ತೋರಿಸ್ತೀನಿ. ಸೊ ಇದೇ ಅಡ್ರೆಸ್, ಎಲ್ರಿಗೂ ಫೇವ್ರೆಟ್ ಕಲರ್ ಹುಡುಗಿರಿಗೆ ಪಿಂಕ್ ಇದ್ದರೆ ನನಗೆ ಗ್ರೀನು. ಎಲ್ಲಿಂದ ಬಂದಿದ್ದೀನಿ ಗೊತ್ತಿಲ್ಲ, ಬಟ್ ಗ್ರೀನು ಒಂಥರ ಚಿಕ್ಕ ವಯಸ್ಸಿಂದ ಇಷ್ಟ.
ಈಗೀಗ ಲ್ಯಾವೆಂಡರ್ ಕೂಡ ಆ್ಯಡ್ ಆಗಿದೆ. ಬಟ್ ನನ್ನ ಗ್ರೀನ್ ಫುಲ್ ಔಟ್ಫಿಟ್ ಯಾವತ್ತೂ ಇರಲಿಲ್ಲ ಅಲ್ಲ, ಸೊ ಅದಕ್ಕೆ ತೊಗೊಂಡಿದ್ದೀನಿ. ಟ್ರೈ ಮಾಡಿ ನೋಡೋಣ ಇದನ್ನು ನಾನು ನಿಮಗೆ. ಅಯ್ಯೋ ವ್ಲಾಗಲ್ಲೇ ನೆಕ್ಸ್ಟ್ ಅಲ್ಲ, ನೆಕ್ಸ್ಟ್ ವ್ಲಾಗ್ ಸೆಕೆಂಡ್ ವ್ಲಾಗ್ನು ಅವಾಗ ಹಾಕೊಂಡು ತೋರಿಸ್ತೀನಿ. ಥರ್ಡ್ ವ್ಲಾಗ್ ಗೊತ್ತಿಲ್ಲ ಯಾವಾಗಲೂ, ಬರ್ಡೇ ವ್ಲಾಗ್ಸ್ ಎಷ್ಟೊಂದು ಬರ್ತಾ ಇದೆ ಸೊ ಅದ್ರಲ್ಲಿ ತೋರಿಸ್ತೀನಿ. ಸೊ ಹಾಕೊಂಡಲ್ಲ ಇವಾಗ ನಾನು, ಆದರೆ ನೋಡ್ತೀನಿ ಅಂದರೆ ಇಲ್ಲ. ಪರ್ಫ್ಯೂಮ್ ಬಂದು ಇದು ಇಲ್ಲಿ, ಇಲ್ಲಿ ಪರ್ಫ್ಯೂಮ್ ಇದೆ. ಮೇ ಬಿ ಹೋಪ್ ದಿಸ್ ನಂಗೆ ಪರ್ಫ್ಯೂಮ್ ಇಷ್ಟ ಆಗುತ್ತೆ ಅಂತ. ನನಗೆ ಎಲ್ಲನೂ ಸ್ಮೆಲ್ಸ್ ಅಷ್ಟು ಇಷ್ಟ ಆಗಲ್ಲ. ರೆಗ್ಯುಲರ್ಲಿ ಅದು ಫ್ರೂಟಿ ಸೆನ್ಸ್ ಅವ್ರು ಫ್ಲೋರಲ್ ಸೆನ್ಸ್ ನಂಗೆ ನಿಜ ಒಂಚೂರು ಇಷ್ಟ ಆಗಲ್ಲ. ಇದೆಷ್ಟು ಸ್ಮೋಕಿಂಗ್ ಇಲ್ಲ, ಆಗಲೇ ಹೇಳಿದೆ ಅಲ್ವಾ. ಯಾ ಇದ್ರದ್ದು ಬೇಸಲ್ಲಿ ಆ್ಯಂಬರ್ ಮತ್ತು ಮಸ್ಕ್, ಪ್ರಾಪರ್ ಹನಿ ಸಕಲ್ ಮತ್ತು ಹುಟ್ಟಿ ಹಾರ್ಟಲ್ ವೆನಿಲಾ. ಸೊ ಇದು ವೆನಿಲಾ ಪರ್ಫ್ಯೂಮ್ ಅಂತ ಹೇಳ್ತಾರೆ. ನೋಡೋಣ, ನನಗೆ ಇದಿಷ್ಟ ಆದರೆ ಇದ್ರದ್ದು ಫುಲ್ ಸೈಜ್ ಬಾಟಲ್ ಬರುತ್ತೆ 50 ml ಅನಿಸುತ್ತೆ. ಸೊ ವಿಲ್ ಬೈ ದ್ಯಾಟ್ ಮುಂದೆ, ಈಗಲ್ಲ, ಇದು ಖಾಲಿ ಆದಮೇಲೆ, ಅಲ್ಲಿವರೆಗೂ ತೊಗೊಳ್ಳಲ್ಲ. ಈಗ ಏನು ಗೊತ್ತಾ, ಇದ್ರದ್ದು ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ಬೇಕು ನಾನು, ಶಾರ್ಟ್ಸು. ಬಟ್ ಏನು ಮಾಡೋದು ಅಂತ ಗೊತ್ತಿಲ್ಲ. ಶೂಟ್ ಮಾಡಲ್ಲ ಅದನ್ನು, ಟ್ರೈಪಾಡೆಲ್ಲ ಎತ್ತಿಕ್ಬೇಕು, ಎಲ್ಲ ಮಾಡಬೇಕು, ಅದು ಕನೆಕ್ಟ್ ಮಾಡಬೇಕು. ಸೊ ಓದಲ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ನಾಳೆ ಮಧ್ಯಾಹ್ನ ಎಕ್ಸಾಮ್ ಇರೋದು. ಓದಬೇಕಾ, ಇದನ್ನು ಶೂಟ್ ಮಾಡಲ್ಲ, ಇದೊಂದು 10 minutes ಆಗುತ್ತೆ ಅನಿಸುತ್ತೆ. ಬಟ್ ಇವಾಗ ಏನು ಮಾಡೋದಂತ ನನಗೆ ನಿಜ ಗೊತ್ತಾಗ್ತಿಲ್ಲ, ಬೇಜಾರಾಗ್ತಾ ಇದೆ. ಓದಲ ಇದನ್ನು ಮಾಡಲ್ಲ, ಮಾಡಿಬಿಡ್ತೀನಿ ಅನ್ಸುತ್ತೆ. ಯಾಕೆ ಗೊತ್ತಾ, ಇವಾಗ ನಾನು ಇದನ್ನು ಮನೇಲಿ ಎತ್ಬಿಟ್ಟು ಹೋಗ್ತೀನಿ ಅಂದ್ಕೊಳ್ಳಿ, ಎಕ್ಸಾಮ್ ಬರೆಯೋವಾಗೆಲ್ಲ ಇದ್ರದ್ದೇ ಯೋಚನೆ ಮಾಡ್ಕೊಂಡಿರ್ತೀನಿ. ಸೊ ಬನ್ನಿ ಮಾಡೋಣ, ಇದನ್ನು ಮಾಡಿಬಿಟ್ಟು ಓದೋಣ ಅಷ್ಟೇ, ಏನೂ ಇಲ್ಲ. ಇವಾಗ ಬರೀ ಓದೋದಷ್ಟೇ, ಇದು ಅವರಿಂದ ಬೆಳಗ್ಗೆ ಒಂದು 2-3 hours ಸಿಗುತ್ತೆ ಅನಿಸುತ್ತೆ. ಸೊ ಓದೋಣ, ಬನ್ನಿ. ಬಾಯ್ 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 ಬಾಯ್. ಇವಾಗ ಬೆಳಗ್ಗೆ 9:30, ಈಗ ಎದ್ದಿದ್ದೀನಿ 9:15. ಇನ್ನೂ ತುಂಬ ಇದೆ ಓದೋದು, 2 ಗಂಟೆಗೆ ಎಕ್ಸಾಮ್ ಇರೋದು. ಸೊ ಅಟ್ಲೀಸ್ಟ್ 1:12 ಓದೋಣ, ಒಂದು ಸ್ವಲ್ಪ ಲೇಟಾಗಿ ಹೋಗೋಣ, 1 hour ಓದ್ರೂ ಆಗುತ್ತೆ ಅಲ್ಲ. ಸೊ ಆಯಿತು, ನೈಟು ಒಂದು 2.5 chapters ಮುಗಿಸಿದ್ದೀನಿ, ಇನ್ನೊಂದು 2.5 chapter ಇದೆ. ಈಗ ಸ್ಟಾರ್ಟ್ ಮಾಡ್ತೀನಿ, 11:30-12 ಓದೋಣ ಅಷ್ಟೇ. ಹೋಗಿ ಏನೋ ಒಂದು ಬರ್ಬಿಟ್ಟು ಬರೋಣ, ಥಿಯರಿ ಸಬ್ಜೆಕ್ಟು. ಬಟ್ ಏನು ಮೀನಿಂಗ್ ಗೊತ್ತಿದ್ರೆ ನಾವು ಎಲ್ಲರೂ ಓನಾಗಿ ಬರೀಬೋದು. ಬಟ್ ಇವಾಗ ಬನ್ನಿ, ಓದ್ಬಿಟ್ಟು ರೆಡಿ ಆಗ್ಬಿಟ್ಟು ಹೋಗೋಣ ಕಾಲೇಜ್ಗೆ. ರಾಣಿ ಹಾಯ್ ಮಾಡು ಒಂದು ವ್ಲಾಗ್ಗೆ. ಇವಳು ರಾಣಿ ಮರಿ, ಹಾಯ್ ಮಾಡ್ಬಿಡಿ, ಸಪ್ಪಗಿರ್ಬೇಡ. ಏನ್ ಬರೀತೀನೋ ಗೊತ್ತಿಲ್ಲ, ನಿದ್ದೆ ಮಾಡ್ತೀನ ಅನ್ನೋದು ಗೊತ್ತಿಲ್ಲ. ಎಲ್ಲರೂ ಒಳಗ್ ಮುಗ್ತಾ ಇದಾರೆ, ಅಲ್ಲಿ ಬೆಸ್ಟ್ ಗರ್ಲ್ಸ್ ಎಲ್ಲರೂ ಎಕ್ಸಾಮ್ಗೆ ಹೋಗಿ ಬರ್ದು ಸತ್ತೋಗ್ಬಿಡ. ಮಾನ ಹಾಯ್ ಮೇಡ, ಕಂಟೆಂಟ್ ಲಾಸ್ಟ್ ಮಿನಿಟ್ ಎಕ್ಸ್ಪ್ಲನೇಷನ್ ಡನ್ ಬೈ ಆರ್ ಕುಸ್, ಸಾರಿ ಸಿ ಕುಸ್ಮ. ತ್ರಿಮೂರ್ತಿಗಳ ತರ ಕೂತ್ಕೊಂಡವ್ರಲ್ವಾ. ಎಕ್ಸಾಮ್ ಹಾಲ್ದೆಲ್ಲ ವಿಡಿಯೋ ಇರುತ್ತೆ ಆಯ್ತಾ. ಇದು ನಮ್ಮ ಕಾಲೇಜು, ಇದು ಅಪೂರ್ವ ಶೆಟ್ಟಿ. ಕುಸ್ಮಾ ಹಾಯ್ ಮಾಡು ಕುಸ್ಮಾ. ಡು ನಾಟ್ ಸೇ ಹಾಯ್ ಗಾಯ್ಸ್. ಏಯ್ ಏ ಬಾ ಮೋರಿ, ಮನೆಗೆ ಹೋಗು ಬ್ಯಾಕ್. ಮೋರಿಯ ಬೈ ಮಾಡು ಮೋರಿಯ. ಬೈ 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 ಬೈ. ನಾನು ಎಕ್ಸಾಮಿಂದ ವಾಪಸ್ ಬಂದಾಯಿತು ಮನೆಗೆ, 5:00 ಈಗ ಟೈಮು, 4:30 ಎಕ್ಸಾಮ್ ಮುಗಿಸಿದ್ದು, 1/2 hour ಮನೆಗೆ ಬಂದುಬಿಟ್ಟಿದ್ದೀನಿ.
ಬಿಟ್ಟರೆ ಎಕ್ಸಾಮ್ ಸುಮ್ಮನೆ ಥರ ಇಲ್ಲಿರೋ ಟೆನ್ಷನೆಲ್ಲ ಮಾಡಿಕೊಂಡೆ ಅನ್ನಿಸ್ತು. ಚೆನ್ನಾಗೇ ಮಾಡಿದ್ದೀನಿ. ಒಂದು ಬೆಳಗ್ಗೆ ಮಾಡಿದ ರಿವಿಷನ್ನು ಅಲ್ಲ, ಬೆಳಗ್ಗೆ ಓದಿದ್ದು ಚಾಪ್ಟರು, ತರ್ಡ್ ಚಾಪ್ಟರ್ ಒಂದ್ಸಲ ರಿವಿಷನ್ ಮಾಡಬೇಕಿತ್ತು, ಅದಕ್ಕೆ 12 ಮಾರ್ಕ್ಸಿಗೆ ಬಂದಿತ್ತು. 7-8 ಪಾಯಿಂಟ್ ಅದಾದಮೇಲೆ ಬೇರೆ ನೆನಪೇ ಆಗಿಲ್ಲ, ಏನೇನು ಓನಾಗಿ ಬರ್ದಿದ್ದೀನಿ. ಬಿಟ್ಟರೆ ಇನ್ನೆಲ್ಲ ಚೆನ್ನಾಗೇ ಮಾಡಿದ್ದೀನಿ. ಲಾಸ್ಟ್ 1 more ಎಕ್ಸಾಮ್ಪು ಅಷ್ಟೇ, ಆಗೋದ್ಮೇಲೆ ಮುಗೀತು ಎಕ್ಸಾಮ್ಸು. ಸೊ ನಾನು ನಿಮ್ಗೆ ನೆನೆ ಹೇಳಿದ್ದೆ ಅಲ್ಲ, ನಾನು ಪರ್ಫ್ಯೂಮ್ದು ಅನ್ಬಾಕ್ಸಿಂಗ್ ಬಗ್ಗೆ ಮಾಡಿಲ್ಲ. ನಾನು ಅನ್ಬಾಕ್ಸಿಂಗು ನನಗೆ ಹೊಟ್ಟೆ ನೋವು ಥರ ಆಗೋಗಿತ್ತು, ಸೊ ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಶೂಟು ಮಾಡಿಲ್ಲ, ಅನ್ಬಾಕ್ಸಿಂಗ್ ಶಾರ್ಟ್ಸ್ ಕೂಡ ಮಾಡಿಲ್ಲ. ಇವತ್ತು ಮನೆಗೆ ಬಂದಮೇಲೆ ಇವಾಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ತಾ ಚಿಪ್ಸ್ ತೊಗೊಂಡು ಬಂದೆ, ಅಮ್ಮ ರಸಾನ ಮಾಡಿದ್ದೀನಿ ಅಂದರು. ಸೊ ರಸಾನ ತಿಂದು ಚಿಪ್ಸ್ ತಿಂದು ಇನ್ನೇನು ಮಾಡೋದು, ಅದೇ ಅನ್ಬಾಕ್ಸಿಂಗ್ ಬಂದು ಮಾಡಿಬಿಟ್ಟು ಮಲ್ಕೊಂಬಿಡೋದು ಇವಾಗ ಒಂದು 4-5 hours. ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಗೈಸ್, ಇದು ತುಂಬ ಚಿಕ್ಕ ವ್ಲಾಗ್ ಆಗಿರುತ್ತೆ ಅಂತ ನನಗೆ ಗೊತ್ತು. ಇಲ್ಲಿ ಇದು ಎಕ್ಸಾಮ್ ಟೆನ್ಷನ್ ಮಧ್ಯನೂ ಒಂದು ವ್ಲಾಗ್ ಮಾಡಿದ್ದೀನಿ, ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಸೊ ನಾನು ಇಲ್ಲಿ ಎಕ್ಸಾಮ್ ಮುಗಿಸ್ಕೊಂಬಂದ್ಮೇಲೆ ನಮ್ಮ ಮಮ್ಮಿ ನನಗೆ ರಸಾನ್ನ ಕೊಟ್ಟರು, ನನ್ನ ಅದ್ರ ಜೊತೆ ಕಾಳು ಪಲ್ಯ ಮಾಡಿದ್ರು, ಚಿಪ್ಸ್ ಜೊತೆಗೆ ತಿಂದೆ. ಅದಾದಮೇಲೆ ನಾನು ಇಲ್ಲಿ ರಿಂಗ್ ಲೈಟ್ಸ್ ಟ್ರೈಪಾಡ್ ಎಲ್ಲ ಸೆಟ್ ಮಾಡಿ ಈ ಪರ್ಫ್ಯೂಮ್ದು ಶಾರ್ಟ್ಸ್ ಆಲ್ರೆಡಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಗೈಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ. ಅದಾದಮೇಲೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಚೇಂಜ್ ಮಾಡಬೇಕಾ ವ್ಲಾಗಿಂಗ್ ರೀತಿ, ಅಥವಾ ಏನಾದರೂ ಯಾವ ಥರ ಕಂಟೆಂಟ್ ನೋಡಬೇಕು ಅಂತ, ಐ ಶೋರ್ ಮೇಕ್ ಇಟ್. ಅಷ್ಟೇ ಗೈಸ್, ಬಾಯ್.